ಇಪ್ಪತ್ತೊಂದು ಕೃತಿಕಾ ನಕ್ಷತ್ರ. ಈ ದಿನದಂದು ಎರಡನೇ ದಿನದ ಒಂದು ವಿಶೇಷ ಸಂಕಲ್ಪವನ್ನು ಕಾಲಬ್ರಹ್ಮ ಪ್ರಕೃತಿ ದುರ್ಗಾ ಮಾತೆ ನಾನು ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರ ಇಂದು ಎರಡನೇ ದಿವಸ ಈ ಒಂದು ರೂಪಾಂತರ ಹೊಂದಿರುವ ಕೊರೋನಾ ವೈರಸ್ COVID-19 ಕೊರೋನಾ ವೈರಸ್ ರೂಪಾಂತರ ಹೊಂದಿರುವ B.1.617 ಹಾಗೂ ಇನ್ಯಾವುದೇ ರೀತಿಯ ರೂಪಾಂತರ ಹೊಂದಿರುವ ಕೊರೋನಾ ವೈರಸ್ಗಳನ್ನು ನಿಷ್ಕ್ರಿಯಗೊಳಿಸಲು ನಾನು ಸಂಕಲ್ಪವನ್ನು ಮಾಡುತ್ತಿದ್ದು, ವಿಶ್ವಾದ್ಯಂತ ಯಾರು ಪ್ರಕೃತಿ ಮಾತೆಯ ಸ್ಥಾಪನೆಯನ್ನು ನಿನ್ನೆ ಇಂದು ಅಥವಾ ಅಮಾವಾಸ್ಯ ಬರೋದರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೋ ಅವರೆಲ್ಲರ ಕಳಶದಲ್ಲಿ ಕನಿಷ್ಠ ಪಕ್ಷ ಅವರು 6 ದಿನ ಪೂಜೆಯನ್ನು ಮಾಡುತ್ತಿದ್ದು ಆ ಕಳಶ ರೂಪದಲ್ಲಿ ಅಮೃತದ ಶಕ್ತಿಯನ್ನು ಕೊಟ್ಟು ಕೊರೋನಾ ವೈರಸ್ B.1.617 ವೈರಸ್ ಅನ್ನು ನಿಷ್ಕ್ರಿಯಗೊಳಿಸಲು ನಮ್ಮ ವಿಶೇಷ ಸಂಕಲ್ಪ. ಓಂ ಕಾಲಬ್ರಹ್ಮ ಪ್ರಕೃತಿ ದುರ್ಗಾ ಮಾತೆ, ಈ ಒಂದು ವಿಶೇಷ ಸಂಕಲ್ಪವನ್ನು ಕೋರಿಕೊಳ್ಳುತ್ತೇನೆ. ತಮ್ಮ ಕಳಶ ರೂಪದಲ್ಲಿ ಸಂಗ್ರಹವಾದ ಅಮೃತವನ್ನು ನೀರಿನ ಮೂಲಗಳಿಗೆ, ಡ್ಯಾಮುಗಳಿಗೆ, ಹರಿಯುವ ನದಿಗಳಿಗೆ, ನೀರು ಪೂರೈಸುವ ಸ್ಥಳಗಳು ಹಾಗೂ ಬೋರ್ವೆಲ್ಗಳು ಹಾಗೂ ಅಂಡರ್ಗ್ರೌಂಡ್ ಟ್ಯಾಂಕ್ಗಳು ಮತ್ತು ಓವರ್ ಹೆಡ್ ಟ್ಯಾಂಕ್ಗಳು ಅಥವಾ ಕುಡಿಯುವ ಮತ್ತು ಬಳಕೆ ಮಾಡುವ ನೀರಿನ ಮೂಲಗಳಿಗೆ ತಮ್ಮ ಕಳಶ 6 ದಿನಗಳ ನಂತರ ತಮ್ಮ ಕಳಶ ರೂಪದಲ್ಲಿ ಸಂಗ್ರಹವಾದ ಒಂದು ಅಣು ನೀರಿನ ರೂಪವು ಈಗ ಹಾಲಿ ನಾವು ಉಪಯೋಗ ಮಾಡುತ್ತಿರುವ ಭಾರತ್ ಬಯೋಟೆಕ್ ಅವರ COVID-19 ವ್ಯಾಕ್ಸಿನ್, ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ಹಾಗೂ ಸ್ಪುಟಿನಿಕ್ ಮತ್ತು ಫೈಜರ್ ಲಸಿಕೆಗಳ ತರ ಆ ನೀರಿನ ಒಂದು ಗುಣಧರ್ಮ ಬಂದು ಆ ನೀರು ಆ ಲಸಿಕೆ ತರ ಕೆಲಸ ಮಾಡಲು ತಮ್ಮ ರಜೋಗುಣಯುಕ್ತ ಬ್ರಹ್ಮದೇವನು ಸೃಷ್ಟಿ ಮಾಡಿರುವ ಮಾನವ ದೇಹದೊಳಗೆ ಈ ಹಾಲಿ ಕೊರೋನಾ ವೈರಸ್ ಅನ್ನು ನಿಷ್ಕ್ರಿಯಗೊಳಿಸಲು ತಾವು ತಮ್ಮ ಕಳಶ ರೂಪದಲ್ಲಿ ಸಂಗ್ರಹವಾಗಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅಂತ ಕೇಳ್ತಾ, ಒಂದು ಅಣು ನೀರು ಸಹಿತ ಒಂದು ಡ್ಯಾಮ್ ನೀರನ್ನು ಸಹಿತ ಅಮೃತ ಮಾಡುವಷ್ಟು ಶಕ್ತಿಯನ್ನು ಕೊಡಬೇಕಂತ ಇನ್ನೊಂದ್ಸಲ ಕೇಳ್ತಾ, ಅದೇ ರೀತಿ 9 ಗ್ರಹಗಳಿಂದ ತೊಂದರೆ ಆಗಿದೆ, 9 ತತ್ವಗಳಿಂದ ಸಮಯಕ್ಕೆ ಸರಿಯಾಗಿ ಓಂ ಕಾಲಬ್ರಹ್ಮ ಹಾಗೂ ಸೃಷ್ಟಿ ಓಂ ಕಾಲಬ್ರಹ್ಮ ತಾವು ಸೃಷ್ಟಿ ಮಾಡಿರುವ ಈ ಲೋಕ, ಪ್ರಕೃತಿ ದುರ್ಗಾ ಮಾತೆ ತಾವು ಮುನ್ನಡೆಸುತ್ತಿರುವ ಈ ಲೋಕ, ಕರೋನಾ ವೈರಸ್ ಅಥವಾ ಇನ್ಯಾವುದೇ ರೂಪಾಂತರಿ ವೈರಸ್ ತಮ್ಮ ಕಳಶ ರೂಪದ ಅಮೃತ ಸೇವನೆ ಅಥವಾ ಉಪಯೋಗವನ್ನು ಯಾರು ಮಾಡುತ್ತಾರೋ ಅವರಿಗೆ ರಕ್ಷಣೆ ಕೊಟ್ಟು ಯಾರಿಗೆ ಈ ಒಂದು ವೈರಸ್ ತಗಲಿರುತ್ತೋ ಅವರಿಂದ ಇನ್ನೊಬ್ಬರಿಗೆ ಹರಡದ ರೀತಿ ಶಕ್ತಿಯನ್ನು ಕೊಟ್ಟು ತಾವು ಈ ಪ್ರಪಂಚವನ್ನು ಕಾಪಾಡಬೇಕು ಅಂತೇಳಿ ಓಂ ಕಾಲಬ್ರಹ್ಮ ಪ್ರಕೃತಿ ದುರ್ಗಾ ಮಾತೆ ನಾನು ತಮ್ಮಲ್ಲಿ ವಿಶೇಷ ಸಂಕಲ್ಪವನ್ನು ಮಾಡುತ್ತಿದ್ದೆ.